ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೇ ಪ್ರೆಂಡ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತಾರು ನೂರ ಐವತ್ತೇಳು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು ಕರ್ತನು ಒದಗಿಸಿದುದು ರುಚಿಕರವಾದ ಆಹಾರವು ಮಾತ್ರವಾಗಿರದೆ ತೃಪ್ತಿ ನೀಡುವಂಥದ್ದಾಗಿದ್ದು ಇದು ಎಲ್ಲರೂ ಅದನ್ನು ಹೇರಳವಾಗಿ ಪಡೆದಿದ್ದರು ಹೀಗಿದ್ದರೂ ನಾವು ವಿವೇಚನಾಪೂರ್ಣರಾಗಿ ಭಾವಿಸಿಕೊಳ್ಳಬಹುದೇನೆಂದರೆ ಮಸಾಲೆ ಪದಾರ್ಥ ಸಾಂಬಾರು ಗೊಜ್ಜು ಹಾಗೂ ಕೆಡದ ಆಹಾರ ಸಿಹಿ ತಿಂಡಿ ಮುಂತಾದವುಗಳನ್ನು ಧಾರಾಳವಾಗಿ ತಿನ್ನುವಂತೆ ಜವೆಗೋಧಿಯ ರೊಟ್ಟಿ ಮತ್ತು ಮೀನಿನಿಂದ ಕೂಡಿದ ಊಟವನ್ನು ತಿನ್ನಲಾಗದು ಬಹುಶಃ ನಮ್ಮ ಸಹಜ ಗುಣವು ನಮ್ಮನ್ನು ಹೆಚ್ಚು ವಿವೇಕಪೂರ್ಣವಾಗಿ ವರ್ತಿಸುವಂತೆ ಮಾಡಿ ನಮ್ಮ ಜೀವಿತದ ಸಾಗು ಸಾಗಿಸುವುದಕ್ಕೆ ಸಾಧಾರಣವಾದ ಆಹಾರ ಕ್ರಮವನ್ನು ಅನುಸರಿಸಿದ್ದೇ ಆದರೆ ನಮಗೆ ಸೂಕ್ತವಾದ ಆಹಾರ ಸೇವನೆಯ ವಿಷಯವಾಗಿ ನಾವು ತಿಳಿದುಕೊಂಡವರಾಗಿ ಕೇವಲ ಹಸಿವನ್ನು ಸೂಕ್ತವಾಗಿ ತೀರಿಸಿಕೊಳ್ಳುವುದನ್ನು ಬಿಟ್ಟು ಅದಕ್ಕಿಂತಲೂ ಅತಿಯಾಗಿ ಸೇವಿಸುವುದನ್ನು ಆಶಿಸಿ ಆಹಾರವನ್ನು ದುರುಪಯೋಗ ಮಾಡುವವರಾಗುತ್ತೇವೆ ಆ ದೊಡ್ಡ ಗುಂಪು ಕೆಲವು ವಿಧದಲ್ಲಿ ಸಾವಿರ ವರ್ಷದ ಆಳ್ವಿಕೆಯ ಕಾಲದ ಲೋಕವನ್ನು ಚಿತ್ರಿಸುತ್ತದೆ ಈಗ ವಿಶೇಷ ಶಿಷ್ಯರಾಗಿ ಕರ್ತನನ್ನು ಹಿಂಬಾಲಿಸುವವರು ಆಗ ಕರ್ತನು ಹೇರಳವಾಗಿ ಒದಗಿಸುವ ನಿತ್ಯಜೀವ ಕೊಡುವ ರೊಟ್ಟಿಯನ್ನು ಭೂಲೋಕದ ಸಮಸ್ತ ಕುಲಗಳಿಗೆ ಹಂಚುವ ಸೌಭಾಗ್ಯವನ್ನು ಪಡೆಯುವರು ಅವರೆಲ್ಲರೂ ಸಂತೃಪ್ತರಾಗಿ ಪುನಶ್ಚೇತನ ಹೊಂದಿ ಬಲಗೊಳ್ಳುವರು ಲೋಕವು ಈ ವಿಷಯದಲ್ಲಿ ಈಗ ಎಷ್ಟು ಕೊರತೆಯಲ್ಲಿರುವುದೆಂದು ನಾವು ಈಗ ಕಾಣುವಂತೆಯೇ ದೇವರು ಮಾಡಿರುವ ಸಮೃದ್ಧವಾದ ಏರ್ಪಾಟಿನ ವಿಷಯವಾಗಿ ಮತ್ತು ಅದನ್ನು ಪ್ರತಿಯೊಂದು ಸೃಷ್ಟಿಗೂ ಹಂಚುವ ಕಾರ್ಯದಲ್ಲಿ ನಮ್ಮ ವಿಮೋಚಕನ ಜೊತೆಯಲ್ಲಿ ಪಾಲನ್ನು ಹೊಂದುವ ವಿಷಯವಾಗಿ ತಿಳಿಯಲು ನಮ್ಮ ಹೃದಯವು ಆಶಿಸುತ್ತದೆ ಇಲ್ಲಿ ಅಲ್ಲಿ ಇಚ್ಛಿಸುವ ಇಚ್ಛಿಸುವವರೆಲ್ಲರೂ ಜೀವ ಜಲವನ್ನು ಮತ್ತು ಜೀವದ ರೊಟ್ಟಿಯನ್ನು ತೃಪ್ತಿಪಡುವಷ್ಟು ತೆಗೆದುಕೊಳ್ಳುವರು ಈ ಅದ್ಭುತ ಮಾಡಿದ ಮಾರಣಿಯ ದಿನವೇ ನಮ್ಮ ಕರ್ತನು ಜೀವ ಕೊಡುವ ರೊಟ್ಟಿಯ ವಿಷಯವಾಗಿ ತನ್ನ ಉಪದೇಶವನ್ನು ನೀಡಿದ್ದನು